ಕೌಟೆನಾಡು ಚಿತ್ರದುರ್ಗದ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಇಂದು ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಲೋಕಾರ್ಪಣೆ ಮಾಡಲಾಯಿತು. ಸದಾ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗುವ ಸಾರಿಗೆ ನಿಗಮದ ಅಧ್ಯಕ್ಷ ಎಂ ಚಂದ್ರಪ್ಪ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ಪಾಟೀಲ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. 9 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದ ನೂತನ ಸಾರಿಗೆ ಬಸ್ ನಿಲ್ದಾಣವನ್ನ ಉಸ್ತುವಾರಿ ಮಂತ್ರಿ ಬಿಸಿ ಪಾಟೀಲ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಬಿಸಿ ಪಾಟೀಲ್ ಜನಪ್ರಿಯ ಶಾಸಕ ಚಂದ್ರಪ್ಪ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ 5 ವರ್ಷ ಅಪಘಾತ ರಹಿತ ಚಾಲನೆ ಮಾಡಿದ ಚಾಲಕರಿಗೆ ಶಾಸಕ ಚಂದ್ರಪ್ಪ ಬೆಳ್ಳಿ ಪದಕ ನೀಡಿ ಗೌರವಿಸಿದರು. ಬಳಿಕ ಮಾತನಾಡಿದ ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರವನ್ನು ರಾಜ್ಯದಲ್ಲಿ ನಂಬರ್ ಒನ್ ಕ್ಷೇತ್ರ ಮಾಡುವ ಗುರಿ ಹೊಂದಿದ್ದೇನೆ ಅಂದರು. ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಹಿರಿಯರಂತ ಸನ್ಮಾನ್ಯ ಶ್ರೀ ಎಂ ಚಂದ್ರಪ್ಪನವರೇ ತನ್ನ ಬುಕುಟವಾಗಿ ಸೇರಿದೆ ಅಂತ ಹೇಳಬೇಕು, ಹೇಳಲಿಕ್ಕೆ ತಪ್ಪಾಗಲಾರದು. ನಮ್ಮ ಅಧ್ಯಕ್ಷರ ಮುಂದೊಂದು ದಿನ ಬಂಗಾರದ ಪದಕವನ್ನು ಕೈಯಿಂದ ನಾವು ಆಶಿಸ್ತಾ ಇದ್ದೇವೆ. ಹೋಗಬೇಕು, ತಮ್ಮೆಲ್ಲರ ಸುರಕ್ಷತೆಗಾಗಿ ಅವರ ಸೇವೆ ನಮಗೆ ಮುಡುಪಾಗಿರುತ್ತದೆ. ಪರಿಸ್ಥಿತಿಯನ್ನ ಎದುರಿಸುವಂತಹದ್ದು ತಾವೆಲ್ಲರೂ ನೋಡಿದ್ದೀರಿ. ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ಆದ್ರೆ ಕೆಎಸ್ಆರ್ಟಿಸಿಗೆ ಹೇಳೋದಾದ್ರೆ ಸುಮಾರು 8,300 ಬಸ್ಗಳನ್ನ ಹೊಂದಿರತಕ್ಕಂಥ ಅತ್ಯಂತ ದೊಡ್ಡ ಸಂಸ್ಥೆ. ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಒಳ್ಳೆಯ ಹೆಸರು ಮಾಡತಕ್ಕಂಥ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ನಿಮ್ಮ ಸಂಸ್ಥೆ ನಮ್ಮಲ್ಲಿ. ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಲಾಭಕ್ಕಿಂತ ಹೆಚ್ಚಾಗಿ ಸೇವೆಗೆ ಮುಡಿಪಾಗಿರ್ತಕ್ಕಂಥದ್ದು. ಜನರ ಸೇವೆಗೆ ಇಲ್ಲಿ ನಾವು ಲಾಭ ನಷ್ಟವನ್ನ ಲೆಕ್ಕ ಹಾಕೋದಕ್ಕಿಂತ ಜನರ ಸೇವೆಗೆ ಆಗ್ಬೇಕು. ಶ್ರೀಮಂತರು ಕಾರಲ್ಲಿ ಓಡಾಡ್ತಾರೆ, ಬೈಕ್ಗಳಲ್ಲಿ ಓಡಾಡ್ತಾರೆ, ಆದರೆ ಬಡ ಜನತೆ ಸಾಮಾನ್ಯ ಮಧ್ಯಮ ವರ್ಗದ ಜನ ಬಸ್ಗಳನ್ನೇ ಅವಲಂಬನೆ ಮಾಡಬೇಕಾಗ್ತದೆ. ಅಲ್ಲಿ ಖಾಸಗಿ ಬಸ್ಗಳಿಗೆ ಹೋದರೆ ಬೆಲೆ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಕಾಂಪೀಟ್ ಮಾಡಿ ಸರ್ಕಾರಿ ಸಂಸ್ಥೆ ಇವತ್ತು ಜನರಿಗೆ ಸೇವೆಯನ್ನು ಒದಗಿಸುವಂಥದ್ದು ಬಹುತೇಕ ವಿಶೇಷವಾಗಿ ನಾವು ನೋಡಿದಾಗ ಶಾಲೆ ಮಕ್ಕಳಿಗೆ ಬಹಳ ಅದ್ಭುತವಾಗಿದೆ, ಅನುಕೂಲವಾದಂಥದ್ದು. ಹೊಳಲ್ಕೆರೆ ತಾಲೂಕು ಕೇಂದ್ರ ಈ ಕೇಂದ್ರದಿಂದ ಇಲ್ಲಿಂದ ಧರ್ಮಸ್ಥಳ ಮತ್ತು ಉಡುಪಿ ಎಲ್ಲ ಭಾಗಕ್ಕೆ ಹೋಗ್ತಕ್ಕಂಥ ಬಸ್ಗಳು ಭಾಳಷ್ಟು ಓಡಾಡ್ತಾ ಇದ್ವಿ. ಅದೇ ರೀತಿ ಇಲ್ಲಿಂದ ಮಂಗಳೂರು ಶಿವಮೊಗ್ಗ ಈ ಕಡೆ ಎಲ್ಲ ಜಾಸ್ತಿ ಬಸ್ಗಳು ಓಡಾಡ್ತಕ್ಕಂಥ ಒಂದು ಸೆಂಟ್ರ್ ಪ್ಲೇಸ್ ಆಗಿತ್ತು. ಇಲ್ಲಿಂದ ದಾವಣಗೆರೆ ಹುಬ್ಳಿ ಬೆಳಗಾಂವರೆಗೂ ಹೋಗ್ತಕ್ಕಂಥ ಸೆಂಟ್ರ್ ಪ್ಲೇಸ್ ಆಗಿತ್ತು. ಇಲ್ಲಿನ ಬಸ್ ಸ್ಟ್ಯಾಂಡಿಂದ ಭಾಳ ಕೊರತೆ ಇದ್ದಿದ್ದರಿಂದ ಇವತ್ತು ನಾವು ಸುಮಾರು 9 ಕೋಟಿ ರೂಪಾಯಿ ಹಣದಲ್ಲಿ ಆರ್ಟ್ ಆಫ್ ದಿ ಸಿಟಿನಲ್ಲಿ ಅತ್ಯುತ್ತಮವಾದಂಥ ಒಂದು ಬಸ್ ಸ್ಟ್ಯಾಂಡ್, ಇದಕ್ಕೆ ನೀಲಿ ನಕ್ಷೆಯನ್ನು ನಾನೇ ತಯಾರು ಮಾಡಿಸಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ ಪರಿಣಾಮವಾಗಿ ಇಷ್ಟು ಸುಂದರವಾಗಿ ಬಸ್ ಸ್ಟ್ಯಾಂಡ್ ಬಂದಿದೆ. ಹೊಳಲ್ಕೆರೆ ತಾಲೂಕು ಕೇಂದ್ರ ಈ ಕೇಂದ್ರದಿಂದ ಇಲ್ಲಿಂದ ಧರ್ಮಸ್ಥಳ ಮತ್ತು ಉಡುಪಿ ಎಲ್ಲ ಭಾಗಕ್ಕೆ ಹೋಗ್ತಕ್ಕಂಥ ಬಸ್ಗಳು ಭಾಳಷ್ಟು ಓಡಾಡ್ತಾ ಇದ್ವಿ. ಅದೇ ರೀತಿ ಇಲ್ಲಿಂದ ಮಂಗಳೂರು ಶಿವಮೊಗ್ಗ ಈ ಕಡೆ ಎಲ್ಲ ಜಾಸ್ತಿ ಬಸ್ಗಳು ಓಡಾಡ್ತಕ್ಕಂಥ ಒಂದು ಸೆಂಟ್ರ್ ಪ್ಲೇಸ್ ಆಗಿತ್ತು. ಇಲ್ಲಿಂದ ದಾವಣಗೆರೆ ಹುಬ್ಳಿ ಬೆಳಗಾಂವರೆಗೂ ಹೋಗ್ತಕ್ಕಂಥ ಸೆಂಟ್ರ್ ಪ್ಲೇಸ್ ಆಗಿತ್ತು. ಇಲ್ಲಿನ ಬಸ್